ಸುಮ್ಮನೆ ರಸ್ತೆ ಗಿಳಿದವರಿಗೆ ಪೊಲೀಸರಿಂದ ಈಗ ವಾಹನ ಸೀಸ್ ಮಾಡಿ ಶಾಕ್ ಕೊಡ್ತಾ ಇದ್ದಾರೆ. ಸ್ಯಾಟಲೈಟ್ ದೀಪಾಂಜಲಿ ನಗರದಲ್ಲಿ ವಾಹನಗಳ ಸೀಸ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮಾಡ್ತಾ ಇದ್ರಲ್ಲ ಅದನ್ನೇ ಮಾಡಿ ಟೆಸ್ಟ್ ಮಾಡೋದು, ಟೆಸ್ಟಿಂಗ್ ಅನ್ನು ಮಾಡಿ, ರ್ಯಾಪಿಡ್ ಟೆಸ್ಟ್ಗಳನ್ನು, ಆಗ ಜನ ತಗಲಾಕ್ಕೊಳ್ಳೋ ಗೊತ್ತಾಗುತ್ತೆ. ಸೊ ಬೆಂಗಳೂರಿನಲ್ಲಿ ವಾಹನ ಸವಾರ ಕುಂಟು ನೆಪಗಳಿವೆಲ್ಲ. ಸ್ಯಾಟಲೈಟ್ ದೀಪಾಂಜಲಿ ನಗರದಲ್ಲಿ ವಾಹನಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಮೈಸೂರು ರೋಡ್ನಲ್ಲಂತೂ ಪೊಲೀಸರು ತೀವ್ರ ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ. ಕುಂಟು ನೆಪಕ್ಕೆಲ್ಲ ಸೊಪ್ಪೆ ಹಾಕ್ತಾ ಇಲ್ಲ ಪೊಲೀಸರು. ಸೀಸ್ ಮಾಡ್ತಾ ಇರೋದು, ಮನೆ ಕಳಿಸ್ತಾ ಇರೋದು, ಯಾವುದಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ. ಹಂಗೆ ಮಾಡಿ ಪೊಲೀಸರು, ಸರಿಯಾಗಿದೆ. ಇನ್ಯಾವುದಕ್ಕೆ ಲಾಕ್ಡೌನ್ ಮಾಡಿದ್ದಾರೆ? ಕೆಲವರು ಪಾಪ ಮನೆಯಲ್ಲಿದ್ದು ಒದ್ದಾಡಬೇಕು, ಇವ್ರು ಮಾತ್ರ ಓಡಾಡಬೇಕಾ? ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಸರಿಯಾಗಿ ಮಾಡ್ತಾ ಇದ್ದಾರೆ ಪೊಲೀಸರು? ನಿನ್ನೆ ಮಾಡ್ತಾ ಇದ್ದಲ್ಲ ಟೆಸ್ಟಿಂಗ್ ಅನ್ನು, ಅದನ್ನು ಮಾಡಬೇಕು, ಅದಕ್ಕೂ ಕರೆಕ್ಟ್ ಆಗುತ್ತೆ. ಕೆಲವರು ಪಾಪ ಹೊಟ್ಟೆ ಹಸಿವಿದ್ರು ಕೂಡ ಮನೇಲಿ ಇದ್ಕೊಂಡು ಲಾಕ್ಡೌನ್ ಅಂತೇಳಿ ಪಾಲಿಸ್ತಾ ಇದ್ದಾರೆ, ಇವರು ಮಾತ್ರ ಬೇಕಾಬಿಟ್ಟಿಯಾಗಿ ಓಡಾಡ್ತಾರೆ ಇಷ್ಟ ಬಂದ ರೀತಿಯಲ್ಲಿ. ಅರುಣ್, ಖಂಡಿತವಾಗೂ ಅನಗತ್ಯವಾಗಿ ಓಡಾಡುವಂತ ವೆಹಿಕಲ್ ಮತ್ತು ಜನರ ಸಂಖ್ಯೆ ಜಾಸ್ತಿನೇ ಇದೆ. ಸಮಯ ಈಗ 3 ಗಂಟೆ ಆಗಿದ್ರು ಕೂಡ ಮೈಸೂರು ರಸ್ತೆ ಮತ್ತು ಕೆ ಆರ್ ಮಾರ್ಕೆಟ್ನಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ವೆಹಿಕಲ್ಗಳು ಓಡಾಟ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಯಾವುದೇ ರೀತಿಯ ಸೂಕ್ತ ದಾಖಲಾತಿಗಳನ್ನು ಇಲ್ಲದೆ ತೋರಿಸ್ ಅಂದರೆ ದಾಖಲಾತಿ ತೋರಿಸ್ತಾರೆ, ಅದು ಹಳೆ ಡೇಟ್ ಇರತಕ್ಕಂಥದ್ದು, ಸರಿಯಾದ ದಾಖಲಾತಿ ಇಲ್ಲದೆ ಇರತಕ್ಕಂಥದ್ದು, ಪ್ರತಿಯೊಂದನ್ನು ಚೆಕ್ ಮಾಡಿ ಬಿಡುವಂಥ ಕೆಲಸ ಈಗ ಪೊಲೀಸರು ಮಾಡ್ತಾ ಹೋಗ್ತಾ ಇದ್ದಾರೆ. ಈಗಿದ್ದರೂ ಕೂಡ ಏನು ಸಮಯ ನಡೆದಂಥ ಆ ಸಮಯ ಮುಕ್ತಾಯ ಆಗಿದೆ, ಹಾಗಿದ್ರೂ ಕೂಡ ವೆಹಿಕಲ್ಗಳು ಎಷ್ಟರ ಮಟ್ಟಿಗೆ ಬರ್ತಾ ಇದ್ದಾವೆ ಅಂತಂದರೆ ಲಾಕ್ಡೌನ್ ಇದೆಯಾ ಇಲ್ವಾ ಎನ್ನುವಂಥ ಪ್ರಶ್ನೆ ಕೂಡ ಈಗ ಮೂಡ್ತಾ ಹೋಗುತ್ತೆ. ಆ ಪ್ರಮಾಣದಲ್ಲಿ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು, ಅನಗತ್ಯ ಓಡಾಟ ಮಾಡ್ತಕ್ಕಂಥ ವೆಹಿಕಲ್ಗಳನ್ನು ಸೀಸ್ ಮಾಡಿರುವಂಥ ದೃಶ್ಯ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಿಂತಿಯವರೆಲ್ಲರೂ ಕೂಡ ಅವ್ರು ಯಾವುದೇ ಸೂಕ್ತ ದಾಖಲಾತಿ ಇಲ್ಲದೆ ಎಸೆನ್ಷಿಯಲ್ ಸರ್ವಿಸ್ ಇಲ್ಲ, ಸುಖ ಸುಮ್ಮನೆ ಓಡಾಟ ಮಾಡ್ತಾ ಇದ್ದಂಥವ್ರನ್ನ ನೋಟಿಸ್ ಕೊಟ್ಟು ಸೀಸ್ ಮಾಡುವಂಥ ಕೆಲಸ ಪೊಲೀಸರು ಮಾಡಿರುವಂಥದ್ದು. ಈಗ ನೋಡ್ಬೋದಾಗಿದೆ, ಒಬ್ಬ ಬೈಕ್ ಸವಾರ ಪೊಲೀಸರ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ನಮಗೆ ಬೈಕನ್ನು ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬೈಕು ಕೊಡಿಸ್ತಿಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದಾಗಿ ದೃಶ್ಯಾವಳಿಗಳಲ್ಲಿ ಎರಡು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದೆ ಬರಲ್ಲ, ದಯವಿಟ್ಟು ನಮಗೆ ಬಿಟ್ಕೊಡಿ ಗಾಡಿಯನ್ನು ಅಂತೇಳಿ ರಿಕ್ವೆಸ್ಟ್ ಮಾಡಿಸ ಆವಾಗ್ಲಿಂದ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈಗಿದ್ದರೂ ಕೂಡ ವೆಹಿಕಲ್ಗಳ ಓಡಾಟ ಮಾತ್ರ ಕಡಿಮೆನೇ ಆಗಿಲ್ಲ, ಜಾಸ್ತಿ ಆಗಿರುವಂಥದ್ದು. ಅಂದರೆ ಆಟೋಗಳಲ್ಲಿ ಕೂಡ ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಈ ರೀತಿ ಆಗ್ತಾ ಇದೆ. ನೋಡ್ಬೋದಾಗಿದೆ ಯಾವ ಪ್ರಮಾಣದಲ್ಲಿ ವೆಹಿಕಲ್ಗಳು ಬರ್ತಾ ಇದ್ದಾವೆ ಅನ್ನೋದು. ಪೊಲೀಸರನ್ನು ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಆಗಲೇ ಒಂದು ಹಾಫ್ ಆನ್ ಅವರ್ 1 ಗಂಟೆ ಅಂದರೂ ಕೂಡ ದಯವಿಟ್ಟು ಬೈಕನ್ನು ಬಿಟ್ಕೊಡಿ ಬಿಟ್ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿ. ಯಾಕೆ ಮನೆಯಿಂದ ಹೊರಗಡೆ ಬರಬೇಕು, ಯಾಕೆ ಸುಮ್ಮನೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು, ಜನರಿಗೆ ಯಾಕೆ ಅರ್ಥ ಆಗಲ್ವಾ ಲಾಕ್ಡೌನ್ ಇದೆ, ಸುಖ ಸುಮ್ಮನೆ ಯಾಕೆ ಓಡಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಪೊಲೀಸರು ಕೂಡ ಸೂಕ್ತ ಗಾಡಿ ನಂಬರು, ಹೆಸರು ಇವೆಲ್ಲವನ್ನು ಕೂಡ ಬರೆದುಕೊಂಡು ಅವ್ರನ್ನ ಬೈಕ್ ಸೀಸ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಹೋಗ್ತಾ ಇದೆ. ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾನೆ ಇಲ್ಲ. ಮೈಸೂರು ರೋಡಲ್ಲಂತೂ ಪ್ರತಿದಿನ ಪ್ರತಿ ಗಂಟೆಗೂ ಕೂಡ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಇದೆ, ಕಡಿಮೆ ಆಗ್ತಾ ಇಲ್ಲ. ಪೊಲೀಸರು ಕೂಡ ಚೆಕ್ ಮಾಡ್ತಾ ಇದ್ರೆ ಕೆಲವೊಂದು ಪೊಲೀಸ್ ಚೆಕಿಂಗ್ ಪಾಯಿಂಟ್ಗಳಲ್ಲಿ ಯಾರು ರೂಲ್ಸ್ ಬ್ರೇಕ್ ಮಾಡ್ತಾರೋ ಅವರಿಗೆ ಕೋವಿಡ್ ಟೆಸ್ಟ್ ಮಾಡುವಂಥ ಕೆಲಸ ಕೂಡ ಈಗ ಮಾಡ್ತಾ ಹೋಗ್ತಾ ಇದ್ದಾರೆ. ಅರುಣ್. ಓಕೆ ಲೋಕೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.